ಯಾವುದೇ ಕುತಂತ್ರ ನಡೆದಂತೆ ನಾವು ಒಪ್ಪೋದಿಲ್ಲ. ಇದೇನಾಗಿದೆ, ಈ ಇಲೆಕ್ಷನ್ ಪ್ರೊಸೆಸ್, ಟಿಕೆಟ್ ಹಂಚಿಕೆ ಪ್ರೊಸೆಸ್ ಏನಿದೆ, ಇದು ಯೂಸಲ್ ಕೋರ್ಸಲ್ಲಿ ಆಗಬೇಕು. ಮತ್ತು ಬೇರೆ ಬೇರೆ ರಾಜ್ಯಗಳ ಒಂದು ನಡೆದವರು ಟಿಕೆಟ್ ಹಂಚಿಕೆ ಬಗ್ಗೆ ಯಾರಿಗೆ ಕೊಡಬೇಕು ಏನನ್ನುವಂಥದ್ದು, ಹೀಗಾಗಿ ಅದರ ಬಗ್ಗೆ ಸಮಾಲೋಚನೆ ಇದ್ದುದರಿಂದ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರವಾಸ ಮುಗಿಸ್ಕೊಂಡು ರಾತ್ರಿ ಬರುವಂಥದ್ದು, ಹೋಗುವಂಥದ್ದು, ಅಮಿತ್ ಶಾ ಅವ್ರ ಕಡೆ ಕೆಲವು ಕಡೆ ಹೋಗುವಂಥದ್ದು, ಇದೆಲ್ಲ ನಡೆದ್ರಿಂದ ಸ್ವಲ್ಪ ಡಿಲೇ ಆಗಿದ್ದು ಹೊರತು ಬೇರೆ ಯಾವುದೇ ಕಾರಣ, ಯಾವುದೇ ಷಡ್ಯಂತ್ರ ಕುತಂತ್ರ ಇದರಲ್ಲಿ ನಡೆದದ ಅಂತೇಳಿ ನಾನೇನು ಎಕ್ಸ್ಪೆಕ್ಟ್ ಮಾಡಿದೆ. ಅಲ್ಲ ಸರ್, ಈ ಷಡ್ಯಂತ್ರ ಕುತಂತ್ರ ನಡೆದಿಲ್ಲ ಅನ್ನೋದಾದರೆ ತಾವು ದೆಹಲಿಯಲ್ಲಿ ಕೊಡುವಂಥ ಪರಿಸ್ಥಿತಿ ಆಗ್ತದೆ? ಇಲ್ಲ, ಏನಾಗಿದೆ, ಒಂದು ಏನಾದರೂ ಕರೆ ಮಾಡಿದರೆ, ಏನಾದರೂ ಹೇಳೋದು ಕೇಳೋದಿದ್ದರೆ ಇರಬೇಕು ಅನ್ನುವಂಥ ಕಾರಣಸಲ್ಲಿ ಇಲ್ಲಿ ಹೋಗಿದ್ದೆ ನಾನು. ಹೀಗಾಗಿ ಯಾವುದೇ ಷಡ್ಯಂತ್ರ ಆಗಲಿ ಕುತಂತ್ರ ಆಗಲಿ ಯಾವುದೇ ಇಲ್ಲ. ನಿಮ್ಮ ಬೆರಳ ತುದಿಯಲ್ಲೇ ಜಗತ್ತಿನ ಸುದ್ದಿ ನೋಡಲು ಪ್ರಜಾ ಟಿವಿ ಕನ್ನಡ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.